ಹಾಯ್ ಗಾಯ್ಸ್, ಈ ನಮ್ಮ ಚಾನಲನ್ನು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಒತ್ತಿ. ಮೊದಲನೇ ಕ್ವಶನ್ ಈಗಿದೆ ನೋಡಿ, ಹುಡುಗರು ಯಾಕೆ ಆಂಟಿಯನ್ನು ಜಾಸ್ತಿ ಇಷ್ಟಪಡ್ತಾರೆ? ಯಾಕಂತ ನಿಮಗೆ ಗೊತ್ತೇ ಇರುತ್ತೆ, ಯಾಕಂದರೆ ನೀವು ಫುಲ್ ಎಕ್ಸ್ಪೀರಿಯನ್ಸ್ ಇದ್ದೀರಿ. ಆದರೂ ನಾನು ನನ್ನ ಆನ್ಸರ್ನ ಹೇಳ್ತೀನಿ. ನಾನು ಏನಪ್ಪ ಅಂದರೆ, ಯಾಕಂದರೆ ಅವರ ಮಲೆಗಳು ದೊಡ್ಡದಾಗಿರುತ್ತೆ, ಕುಂಡಿಗಳು ದೊಡ್ಡದಾಗಿ ಕಾಣುತ್ತೆ, ಮತ್ತು ಅವರನ್ನು ನೋಡಿದರೆ ಯಾವಾಗ ಮಾಡ್ಯಾನು ಅನಿಸುತ್ತೆ. ಅದಕ್ಕೆ ಹುಡುಗರಿಗೆ ಆಂಟಿಯರಂದರೆ ತುಂಬ ಅಟ್ರ್ಯಾಕ್ಷನ್. ಈಗ ಎರಡನೇ ಕ್ವಶನ್ ನೋಡೋಣ. ಆಂಟಿಯನ್ನು ಮಾಡಿಸ್ಕೋ ಅಂತ ಏಕೆ ಕೇಳೋದು? ಆಲ್ಮೋಸ್ಟು ಎಲ್ಲರಿಗೂ ಗೊತ್ತಿರುತ್ತೆ, ಅದೇ ಆನ್ಸರ್ ನಾನು ಹೇಳ್ಬೋದು ನೋಡಿ. ಇದೇ ಆನ್ಸರು, ಮೊದಲು ಆಂಟಿನ ಫ್ರೆಂಡ್ ಮಾಡ್ಕೋ, ಆಮೇಲೆ ಯಾರೂ ಇಲ್ಲ ಸಮಯದಲ್ಲಿ ಆಂಟಿಯ ಮಲೆ ಮುಟ್ಟುವುದು, ಕುಂಡಿ ಟಚ್ ಮಾಡುವುದು ಮಾಡಿ ಆಂಟಿ ಅವಳಿಗೆ ತಡೆಯೋಕ್ಕಾಗದೆ ನಿನಗೆ ತುಳ್ಳನ್ನು ಕೊಟ್ಟು ಮಾಡಿಸಿಕೊಳ್ಳುತ್ತಾಳೆ. ಇವಾಗ ಮೂರನೇ ಕ್ವಶನ್ ನೋಡೋಣ. ಹುಡುಗಿಯರು ಮಾಡಿಸಿಕೊಳ್ಳಬೇಕು ಅನ್ನೋ ಹಂಬಲವನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ? ಇವಾಗ ನೋಡೋಣ ಆ ಆನ್ಸರ್ ಏನಿದೆ ಅಂತ. ನೀವೆಲ್ಲ ತಿಳ್ಕೊಂಡಿರ್ತೀರ ಅಂತ ತಿಳ್ಕೊತೀನಿ ನಾನು. ಅವರು ಹುಡುಗರನ್ನು ಕಣ್ಣು ಪಿಟುಕಿಸದೆ ನೋಡ್ತಾ ಇರ್ತಾರೆ, ಯಾರೂ ಇಲ್ಲದ ಸಮಯದಲ್ಲಿ ನಿಮ್ಮನ್ನು ಟಚ್ ಮಾಡ್ತಾರೆ, ಮತ್ತು ಕಣ್ಣಲ್ಲೇ ಕರಿತಾ ಇರ್ತಾರೆ ಮಾಡುವ ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ ಅಂತ. ಆವಾಗ ನೀನು ಸುಮ್ಮನೆ ಇರಬಾರ್ದು, ಹೋಗಿ ಮಾಡಬೇಕು, ಸುಖ ಪಡಬೇಕು ಮತ್ತು ಅವಳಿಗೆ ಸುಖ ಕೊಡಬೇಕು. ಇದೇ ಸಿಂಪಲ್ ಲಾಜಿಕ್.